ಈಗಾಗಲೇ ಮಾತನಾಡಲಿಕ್ಕಿರೋ ಸದಸ್ಯ ಕೊಟ್ಟಿದ್ದೇವೆ ನಾವು, ಸಹಕಾರ ಕೊಟ್ಟಿದ್ದೇವೆ, ಅವರು ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಅವರವರ ಬೇರೆ ಕಾರ್ಯಕ್ರಮಗಳು, ಬೇರೆ ಕೆಲಸಗಳ ಮೇಲೆ ಹೋಗ್ತಕ್ಕಂಥದ್ದು ಅವರೇ ನೀಡುತ್ತಾರೆ. ಸೋಮವಾರ ನೀವು 10-11 ಗಂಟೆಗೆ ಸಭೆ ಕರೆದು ಬಹುಶಃ ಸೋಮವಾರ ಮುಗಿಸ್ಬೋದು ಅಂತಕ್ಕಂಥ ನಾನು ಹೇಳ್ತೀನಿ. ಇಲ್ಲ, ಸೋಮವಾರ ಮುಗಿಸ್ಬೋದು, ಡೆಫಿನೆಟ್ ಆಗಿ ಮುಗಿಸ್ಬೋದು. ವೋಟ್ ಆಫ್ ಕಾನ್ಫಿಡೆನ್ಸ್ ನಾವೇ ಮೂವ್ ಮಾಡಿಬಿಟ್ಟು ಇದರಿಂದ ಪಲಾಯನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಅಲ್ಲ. ಪಲಾಯನ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಅಲ್ಲ, ಅಥವಾ ರಾಜ್ಯಪಾಲರಿಗೆ ಅಗೌರವ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶನೂ ಅಲ್ಲ, ಅವ್ರು ಬರೆದಿರ್ತಕ್ಕಂಥ ಪತ್ರಕ್ಕೆ ಅಗೌರವ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶನೂ ಅಲ್ಲ. ಇದು ಅನಿವಾರ್ಯವಾಗಿ ಮಾನ್ಯ ಸದಸ್ಯರುಗಳ ಹಕ್ಕನ್ನು ಮೊಟಕು ಮಾಡತಕ್ಕಂಥದ್ದು, ಅದು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತು ಭಾಳ ಪ್ರಮುಖವಾದಂಥ ವಿಚಾರದ ಬಗ್ಗೆ ಅನೇಕ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಬೇಕು ಅಂತೇಳಿ ಮಾನ್ಯ ಸದಸ್ಯರು. ಯಾವಾಗ ಮುಗಿಸ್ಬೋದು ನಾವು ಒಂದು ಅಂದಾಜು? ಯಾವಾಗ ಎಲ್ಲ ಪ್ರಮುಖ ಸದಸ್ಯರುಗಳಿಗೆ ಪ್ರಮುಖ ವಿಚಾರಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಯಾವಾಗ ಇದಕ್ಕೆ ತೆರೆ ಎಳಿಬಹುದು ಅದನ್ನಾದ್ರೂ ಹೇಳಿ. ನಾನು ಸೋಮವಾರ ತೆರೆ ಎಳೆದು ಬಿಡೋಣ. ಸೋಮವಾರ ಯಾವುದೇ ಕಾರಣಕ್ಕೆ ಅದಕ್ಕಿಂತ ಮುಂದೆ ಹೋಗೋದು ಬೇಡ, ಸೋಮವಾರ ತೆರೆ ಎಳೆಯೋಣ. ಮತದಾನ ಎಸ್. ಯಾವ ಕಾರಣಕ್ಕೂ ಶತಾಯಗತಾಯ ಇವರು ಅಸಮಾಧಾನ ಆದರೂ ಪರವಾಗಿಲ್ಲ, ನೀವು ಇನ್ನೂ ಬೇಕಾಗಿದ್ದ ಟೈಮ್ ಅಂತ ತಿಳ್ಕೊಂಡಿದ್ರು ಪರವಾಗಿಲ್ಲ, ನನಗೆ ಇನ್ನು ಹೆಚ್ಚು ಹೊತ್ತಿಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೋಮವಾರಕ್ಕೆ ಇದನ್ನು ಇತಿಶ್ರಿ ಹಾಡಿ ನಾನು ಮನೆಗೆ ಹೋಗಬೇಕಾಗುತ್ತೆ. ಈಗ ಸಭೆಯನ್ನು ಮುಂದೂಡಿದ್ದೇನೆ ಸೋಮವಾರ 11 ಗಂಟೆಗೆ.